ನಮಸ್ಕಾರ ಸ್ನೇಹಿತರೆ. ಹೌದು, ಗ್ಯಾಪ್ ಕೊಡದ್ರೆ ರಾಧಿಕಾ ಪಂಡಿತ್ಗೆ ಮತ್ತೆ ಮೂರನೇ ಮಗುವನ್ನು ಕೂರಿಸಿಬಿಟ್ರ ಯಶ್ ಅವರು. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದು, ಈಗ ಸಬ್ಸ್ಕ್ರೈಬ್ ಆಗಿ ಕೊಡ್ತೀನಿ, ಕಾಲು ಲೈಕನ್ ಕೂಡ ಮರೆಯದೇ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪರೂಪಕ್ಕೆ ಒಂದು ಫೋಟೋವನ್ನು ಪ್ರಕಟಿಸಿದ್ದಾರೆ. ಇದೀಗ ಅದೇ ಪದ್ಧತಿಗೆ ಬಂದುಬಿಟ್ಟಿದೆ. ಹೌದು ಸ್ನೇಹಿತರೆ, ಹೊಸ ಲಾಕ್ಡೌನ್ಗೆ ಸಂಬಂಧಪಟ್ಟಂತೆ ತಮಾಷೆ ಸಂದೇಶ ಬರೆದುಕೊಂಡಿರುವ ಯಶ್ ಪತ್ನಿ ರಾಧಿಕಾ ಜೊತೆಗಿರೋ ಫೋಟೋವೊಂದನ್ನು ಪ್ರಕಟಿಸಿದ್ದಾರೆ. ಈ ಫೋಟೋದಲ್ಲಿ ಯಶ್ ಹಣೆ ಮೇಲೆ ಮೂರು ಬೆಳ್ಳೆ ಇಟ್ಟುಕೊಂಡಿರುವ ವಿಶಿಷ್ಟ ಭಂಗಿ ತೋರಿರುವುದು ನೋಡಿ ಅಭಿಮಾನಿಗಳು ಈಗ ರಾಕಿಂಗ್ ದಂಪತಿಗೆ ಮೂರನೇ ಮಗುವನ್ನು ಸುಳ್ಳು ನೀಡಿದ್ದಾರೆ ಎಂದು ಟ್ರೋಲ್ ಮಾಡುತ್ತಿದ್ದಾರೆ. ಲಾಕ್ಡೌನಲ್ಲಿ ಸುಮ್ಮನೆ ಕೂರ್ನೇದೆ, ಮತ್ತೆ ಮೂರನೇದು ಕೂರಿಸಿಬಿಟ್ರ ಯಶ್ ಅವರು ಅಂತೇಳಿ ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ ಮಾಡಲು ಶುರು ಮಾಡಿದ್ದಾರೆ. ಬಾಸ್ ಮೂರನೇ ಮಗುವನ್ನು ಸುಳ್ಳು ನೀಡುತ್ತಿದ್ದಾರೆ ಎಂದು ಅವರ ಅಭಿಮಾನಿಗಳು ಕಾಲಿಡಿದ್ದರೆ, ಇನ್ನು ಕೆಲವರು KGF 3 ಬಗ್ಗೆ ಸುಳ್ಳು ನೀಡಿರಬೇಕು ಎಂದು ಊಹಿಸಿದ್ದಾರೆ. ಅಂತೂ ಈಗಾಗಲೇ ಇಬ್ಬರು ಮುದ್ದಾದ ಮಕ್ಕಳಿಗೆ ಪೋಷಕರಾಗಿರುವ ಯಶ್ ದಂಪತಿ ಈಗೊಂದು ಫೋಟೋ ಪ್ರಕಟಿಸಿ ಮತ್ತೆ ಈಗ ಟ್ರೋಲ್ ಆಗಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಯಶ್ ಅವರು ರಾಧಿಕಾ ಪಂಡಿತ್ಗೆ ಮತ್ತೆ ಮೂರನೇ ಮಗುವನ್ನು ಕೂರಿಸಿಬಿಟ್ರೆ ಎಂಬುದೇ ಈಗೊಂದು ಪ್ರಶ್ನೆಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.